ಎಜುಕೇಶನ್ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀನಿಧಿ ಅಬ್ಬಬ್ಬ ಮುತ್ತಿನಂತ ನುಡಿ ಯಾವ ದಿಕ್ಕಿನಲ್ಲಿ ಹೊರಟಿದೆ ನನ್ನ ದೇಶ ಈ ಶಿವಮೊಗ್ಗ ನಿವಾಸಿ ಹರ್ಷ ಎಂಬ ಬಜರಂಗ ದಳದ ಕಾರ್ಯಕರ್ತನ ಹತ್ಯೆ ಕುರಿತು ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ನೀಡುವ ಮೇರೆಗೆ ನಡೆದ ರ್ಯಾಲಿ ಇದ್ಯಾವ ದಿಕ್ಕಿನತ್ತ ಸಾಗುತ್ತಿದೆ ಹಿಜಾಬ್ ವಿವಾದವನ್ನು ಕುರಿತು ಒಂದೆಡೆ ಕೇವಲ ಒಂದು ಗಂಟೆ ನಮ್ಮ ಕೈಯಲ್ಲಿ ಸರ್ಕಾರವನ್ನು ಕೊಟ್ಟರೆ ಹಿಜಾಬ್ ಮಯ ಮಾಡುವವರನ್ನು ಶಿವಾಜಿ ಅವರ ಕತ್ತಿಯನ್ನು ಹಿಡಿದುಕೊಂಡು ಇಂಚು ಇಂಚಾಗಿ ತುಂಟರಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ ಕೇವಲ ಆರು ಜನ ಆರೋಪಿಗಳನ್ನು ಬಂಧಿಸಲು 24 ಗಂಟೆ ಬೇಕೆ ನಾವು ಒಂದೇ ಗಂಟೆಯಲ್ಲಿ 60,000 ಹಿಜಾಬ್ ಮಾಡುವವರನ್ನು ತುಂಡು ಮಾಡುತ್ತೇವೆ ಎನ್ನಲಾಗಿದೆ ಇನ್ನೊಂದೆಡೆ ಸತ್ತ ಹೆಣದಂತಿರುವ ಸರ್ಕಾರವನ್ನು ನಾವು ಬಿಜೆಪಿ ಬಾವುಟವನ್ನು ಹಾರಿಸಲು ಆರಿಸಿಲ್ಲ ಕೇಸರಿ ಬಾವುಟವನ್ನು ಹಾರಿಸುವ ಆಸೆಯಿಂದ ಆಯ್ದು ತಂದಿದ್ದೇವೆ ಇವತ್ತು ನಮಗೆ ನಾಚಿಕೆ ಎನಿಸುತ್ತಿದೆ ಎಂದು ಹೇಳಿಕೆ ಕೇಳಿ ಬರುತ್ತಿದೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಮುಂದೆ ಸಾಗಿದ ರ್ಯಾಲಿಯಲ್ಲಿ ಮತ್ತೊಂದೆಡೆ ಲೈಸೆನ್ಸ್ಡ್ ಗನ್ ಜೊತೆಗೆ ಭಾಗವಹಿಸಿದ್ದ ಯುವಕನೊಬ್ಬ ಕಾಣಿಸಿಕೊಂಡಿದ್ದಾನೆ ಇನ್ನು ತಮ್ಮ ಮಗನನ್ನು ಹಾಗೂ ತಮ್ಮನನ್ನು ಕಳೆದುಕೊಂಡ ಅಕ್ಕ ಹಾಗೂ ತಾಯಿಯ ಅಳಲನ್ನು ಕೇಳಿದರೆ ಕಣ್ಣುಗಳು ಧಾರಾಳವಾಗಿ ತುಂಬಿಕೊಳ್ಳುತ್ತವೆ ಕಳೆದುಕೊಂಡವರ ಸಂಕಟ ಏನು ಕೇಳೋಣ ಬನ್ನಿ ಎಲ್ಲರೂ ಮಕ್ಕಳು ಕಣೋ ನಿಮ್ಮ ನಿಮ್ಮ ತಾಯಂದ್ರಿಗೆ ಎಲ್ಲರೂ ಅಕ್ಕ ಅಣ್ಣ ತಮ್ಮ ಎಲ್ಲರಿಗೂ ನಾನು ಅವರು ಇವರು ಅಂತ ಹೇಳಲ್ಲ ಸರ್ ಎಲ್ಲರೂ ಮನೆಯಲ್ಲಿ ಹೆತ್ತಿರ್ತಾರೆ ಕಣೋ ಅಪ್ಪ ಅಮ್ಮ ನಿಮ್ಮನ್ನ ದಯವಿಟ್ಟು ಕೇರ್ಫುಲ್ ಆಗಿರ್ರಿ ಅಷ್ಟೊಂದು ಪರಿಸ್ಥಿತಿ ಯಾರು ಮಾಡ್ಕೊಂಬೇಡಿ ನಾನು ಯಾವ ಪಂಗಡದವರು ಏನು ಹೇಳಲ್ಲ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರೆ ನಿಮಗೆ ಯಾರಿಗೆ ನೋವಾದ್ರೂ ನಿಮ್ಮ ಅಪ್ಪ ಅಮ್ಮಂಗೆ ನೋವಾಗುತ್ತೆ ದಯವಿಟ್ಟು ಹೇಳ್ತೀನಿ ಎಲ್ಲ ದ್ವೇಷ ಬಿಟ್ಬಿಟ್ಟು ಎಲ್ಲ ಅಣ್ಣನ ಅಮ್ಮಂದಿರ್ತಾರ ಇದು ಹರ್ಷನು ನನ್ನ ಮಗ ಇದ್ದಂಗೆ ಸಮೀರ್ನು ನನ್ನ ಮಗ ಹರ್ಷನು ನನ್ನ ಮಗ ಇದ್ದಂಗೆ ಅವರಿಗೆ ಎಷ್ಟು ದುಃಖ ಆಗುದು ನನಗೂ ಅರ್ಥ ಆಗ್ತೈತೆ ಯಾರ್ಯಾರು ಬಂದು ಏನೇನು ಭಾಷಣ ಮಾಡಿ ಹೇಳಿ ಹೋಗ್ತಾರೆ ಇಲ್ಲೇ ಬಡವರು ಮಕ್ಕಳು ಹಿಂದೂ ಮುಸ್ಲಿಂ ಎಂದು ಬಡದಾಡ್ಕೊಂಡು ಸಾಯಿ ಹೋಗೋದು ಅವ್ರು ಹೋಗಿ ಅವ್ರು ಆರಾಮಿರ್ತಾರೆ ನಮ್ಮ ಮಕ್ಕಳಿಗೆ ನಾವು ಕಳ್ಕೊಂಡು ನಾವು ಸಾಯ್ಬೇಕು ದುಡಿಯೋ ಮಕ್ಕಳಿಗೆ ಕಳ್ಕೊಂಡು ನಾವು ನೋವು ಮಾಡ್ಕೋಬೇಕು ನನ್ನ ಮಗ ಸಮೀರ್ ಒಂದು ಅಮಾಯಕ ಮಗ ಎದುರಲ್ಲೂ ಇದ್ದಿಲ್ಲ ಭಾಳ ಸಣ್ಣ ಹುಡುಗ ಮನೆ ಜವಾಬ್ದಾರಿ ಹೊತ್ತು ಎಲ್ಲ ಅವನೇ ಮಾಡ್ತಿದ್ದ ಯಾವ ದಿಕ್ಕಿನತ್ತ ಸಾಗುತ್ತಿದೆ ನನ್ನ ದೇಶ ಏನಿದರ ಅಂತ್ಯ ಎಲ್ಲರಿಗೂ ಸಿಕ್ಕಿರುವ ಶಿಕ್ಷಣ ಇದೇನಾ ರಾಜಕಾರಣಿಗಳ ವಿಷಬೀಜಗಳಿಗೆ ತುತ್ತಾಗುತ್ತಿದೆಯಾ ನಮ್ಮ ದೇಶದ ಯುವ ಜನತೆ ಇದನ್ನು ಕಾದು ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ